ಇತ್ತೀಚಿನ ದಿನಗಳಲ್ಲಿ ಈ ಗುಡುಗು ಸಿಡಿಲು ಮಿಂಚಿಂದಾಗಿ ನಮ್ಮ ಮನೆಗಳಿಗೆಲ್ಲ ತೊಂದರೆ ಆಗುವುದನ್ನು ನಾವು ಕಾಪಾಡಿಕೊಳ್ಳಲು ಈ ಥರ ಒಂದು ವ್ಯವಸ್ಥೆ ಮಾಡಿದರೆ ತುಂಬ ಉಪಕಾರ ಆಗ್ತದೆ ಇದು ಏನು ವ್ಯವಸ್ಥೆ ಅಂದರೆ ಇದು ಗುಡುಗು ಮಿಂಚೆಲ್ಲ ಬಂದರೆ ನಮ್ಮ ಮನೆ ಹತ್ರ ನಮ್ಮ ಮನೆಗೆ ಬಡಿಯದೆ ಈ ಥರ ಒಂದು ಈ ಮಾಡಿದ ವ್ಯವಸ್ಥೆ ಇದು ಏನಿದೆ ಅಲ್ಲ ಅದಕ್ಕೆ ಬಡಿತದೆ ಹಾಗೆ ಅದನ್ನು ಮಾಡಲಿಕ್ಕೆ ಈಗ ಏನಂದರೆ ಒಂದು ಎಂಟು ಫೀಟಿನ ಗುಂಡಿ ಆಗಬೇಕು ಈ ಥರ ಗುಂಡಿ ಮಾಡಿ ನೋಡಿ ಮಧ್ಯದಲ್ಲಿ ಇನ್ನೊಂದು ಸಣ್ಣ ಗುಂಡಿ ಆಗಬೇಕು ಅದು ಅರ್ಧ ಪೈಪ್ ಹಾಕ್ಲಿಕ್ಕೆ ಇರುವಂಥದ್ದು ಹಾಗೆ ಅದು ರೆಡಿ ಆಯಿತು ಇನ್ನೊಂದೇನೆಂದ್ರೆ ಇದನ್ನೀಗ ಮಾಡಲಿಕ್ಕೆ ಬರೋವರು ಇದ್ದಾರೆ ಅವರು ಅವರು ಬಂದು ಈ ಥರ ವ್ಯವಸ್ಥೆಯನ್ನೆಲ್ಲ ಅವರು ಮಾಡಿ ರೆಡಿ ಮಾಡಿ ಕೊಡೋದು ಹಾಗೆ ಅದನ್ನು ಮಾಡಲಿಕ್ಕೆ ನೋಡಿ ಇಲ್ಲಿ ಈಗ ಇದೊಂದು ಮೂವತ್ತೈದು ಫೀಟ್ನಷ್ಟು ಉದ್ದದ ಈ ಕಾಪರ್ ಪ್ಲೇಟ್ ವೈರ್ ಏನಿದೆ ಅದು ಬೇಕಾಗ್ತದೆ ಹಾಗೆ ಅದನ್ನು ಫಸ್ಟ್ ಅವರೀಗ ಈ ಥರ ಸ್ಟ್ರೈಟಾಗಿ ಇಟ್ಟುಕೊಳ್ತಾ ಇದ್ದಾರೆ ಏನು ಬೇಕಾಗ್ತದೆ ಅಂದರೆ ಒಂದು ಒಂದು ಲೆಂತಿನಷ್ಟು ಉದ್ದದ ಒಂದು ತುಂಬ ದಪ್ಪದ್ದಲ್ಲ ನಮ್ಮ ಈ ಬೋರಿಗೆ ಹಾಕುವಂಥದ್ದಲ್ಲ ಸೊ ಅದಕ್ಕಿಂತ ಸ್ವಲ್ಪ ಸಪುರದ್ದು ಒಂದು ಕಬ್ಬಿಣದ ಇದು ಪೈಪ್ ಬೇಕಾಗ್ತದೆ ಆಮೇಲೆ ಒಂದು ಒಂದು ಮೂರು ಫೀಟಿನಷ್ಟು ಉದ್ದದ ಒಂದು ಕಾಪರ್ ಇದೆ ಒಂದು ಇನ್ನೊಂದು ಪೈಪ್ ಬೇಕಾಗ್ತದೆ ನೋಡಿ ಇಲ್ಲಿ ನೀವು ನೋಡಬಹುದು ಈ ಕಾಪರ್ ಪ್ಲೇಟ್ ವೈರ್ ಏನಿದೆ ನೋಡಿ ಅದನ್ನು ಈ ಕಬ್ಬಿಣದ ರಾಡಿಗೆ ಹಾಕಿ ಈ ಕಡೆಯಿಂದ ತರಬೇಕು ಇಲ್ಲಿ ನೋಡಿ ಇನ್ನೊಂದು ತುದಿ ಎಂಡೆ ಅಂತ ಏನಿದೆ ಆ ಜಾಗದಲ್ಲಿ ಈ ಕಾಪರ್ ರಾಡ್ ಅಂತ ಹಾಕ್ಲಿಕ್ಕೆ ಉಂಟು ಆ ಜಾಗದಲ್ಲಿ ಒಂದು ಸಣ್ಣ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಸಣ್ಣ ತೂತು ತೆಗೆದ ಅಲ್ಲಿ ಬೋಲ್ಟ್ ಹಾಕಿ ಸಿಕ್ಕಿಸ್ಲಿಕ್ಕೆ ಉಂಟು ಈ ಕಬ್ಬಿಣದ ಪೈಪಿಗೆ ಹಾಗೆ ಆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆಮೇಲೆ ಏನಂದರೆ ಸಿ ಪಿ ವಿ ಸಿ ಪೈಪ್ ಸವೆ ಆಗ್ತಾಯಿದೆ ಅದು ಯಾಕಂದರೆ ಈ ವ್ಯವಸ್ಥೆಯನ್ನೆಲ್ಲ ಮೇಲೆ ಅದನ್ನು ಡೈರೆಕ್ಟ್ ಸಿಕ್ಕಿಸ್ಬೋದು ಆದರೆ ಈ ಥರ ಅದರ ಹೊರಗಿಂದ ಒಂದು ಸಿ ಪಿ ವಿ ಸಿ ಪೈಪ್ ಹಾಕಿ ನಾವು ಫಿಕ್ಸ್ ಮಾಡಿಟ್ಟರೆ ಒಂದು ವೇಳೆ ಅಲ್ಲಿ ಆಚೆ ಈಚೆ ಹೋಗುವಾಗ ಎಲ್ಲಿ ಅದರದನ್ನು ಮುಟ್ಟಿ ಹೋದರೆ ಶಾಕ್ ಮಾಡಲಿಕ್ಕೂ ಇಲ್ಲ ಆ ಆ ಸಮಯದಲ್ಲಿ ಮಿಂಚು ಬಂದು ಆ ಥರ ಆಗಿ ಹಾಗೆ ನೋಡಿ ಅದನ್ನಲ್ಲಿ ಈಗ ಫಿಕ್ಸ್ ಮಾಡಲಿಕ್ಕೆ ಒಂದು ರೆಡ್ಯೂಸರನ್ನು ಹಾಕಿದ್ದಾರೆ ಎಲ್ಲ ಆ ಕಡೆ ಆ ಒಳಗೆ ಹಾಕಿದಂಥ ಈ ಕಾಪರ್ ಪ್ಲೇಟ್ ವೈರ್ ಏನಿದೆ ಅದು ನೋಡಿ ಸ್ಟ್ರೈಟ್ ಇಡಬೇಕು ಇರಬೇಕು ಹಾಗಾಗಿ ನೋಡಿ ಅದು ಫುಲ್ ಸ್ಟ್ರೈಟ್ ಒಂದು ಉದ್ದ ಜಾಗ ಇರುವದಲ್ಲಿ ನೋಡಿಕೊಂಡು ಅದನ್ನು ಅಲ್ಲಿಗೆ ಇಟ್ಟದ್ದವರು ನೋಡಿ ಈ ಥರ ಎಷ್ಟು ಉದ್ದ ಉಂಟು ಅದು ಕರೆಕ್ಟ್ ಸ್ಟ್ರೈಟ್ ನಿಲ್ಲಬೇಕು ಹಾಗೆ ಆ ಥರ ಇಟ್ಟು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಂಗಿಲ್ಲಿ ನೋಡ್ಬೋದು ಅದು ಇನ್ನು ಸ್ವಲ್ಪ 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 ಮೆಣಗಂಟೆ ಆದರೆ ಆದಷ್ಟು ಸ್ಟ್ರೈಟ್ ಇರುವಾಗ ನಾವು ನೋಡಿಕೊಳ್ಬೇಕು ಹಾಗೆ ನೋಡಿ ಪೈಪು ಸಹ ತುಂಬ ತೋ ದಪ್ಪದ್ದಲ್ಲ ಅಂದರೆ ಸಪೂರದ ಪೈಪು ಅದು ಹಾಗೆ ಈಗ ಆ ವಿಷ ವಿಷಯ ಆಯಿತು ಮತ್ತೊಂದು ಈ ಬೆಂಡ್ ಸಹ ಬೇಕಾಗ್ತದೆ ಅದರಲ್ಲಿ ಯಾಕೆ ಅಂತ ಈಗ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತದೆ ನಾನು ತೋರಿಸ್ತೇನೆ ಹಾಗೀಗ ಅಲ್ಲಿ ನೋಡಿ ಅದನ್ನು ಈಗ ಫಿಕ್ಸ್ ಮಾಡುವ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ ಅವರು ಆ ಮೂರು ಫೀಟಿನಷ್ಟು ಅಥವಾ ಎರಡು ಫೀಟಿನಷ್ಟು ಉದ್ದದ ಕಾಪರ್ ರಾಡನ್ನು ಈ ಕಬ್ಬಿಣದ ಪೈಪಿಗೆ ಸಿಕ್ಕಿಸೋದು ಹಾಗೆ ಇಲ್ಲಿ ನೋಡಿ ಸಿ ಪಿ ವಿ ಸಿ ಪೈಪನ್ನು ಸಹ ಹಾಕಿ ಆಯಿತು ಅದರೊಳಗೆ ಈಗ ಒಂದು ಲೆಂತ್ತಿನ ಅಷ್ಟದೆ ಆ ಸಿ ಪಿ ವಿ ಸಿ ಪೈಪ್ ಹಾಕಿದ್ದಾರೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಇಲ್ಲಿ ನೋಡಿ ಆ ಬೋಲ್ಟ್ ಏನಿದೆ ಅದನ್ನು ಹಾಕಿ ಅಲ್ಲಿಗ ಫಿಕ್ಸ್ ಮಾಡ್ತಾ ಇದ್ದಾರೆ ಆ ರೆಡ್ಯೂಸರ್ ಹತ್ರ ಇನ್ನೀಗ ಇಲ್ಲಿ ನೋಡಿ ಒಂದು ಏಣಿಯನ್ನು ಕಟ್ಟಿ ಅಲ್ಲಿ ಮೇಲೆ ಹತ್ತುವ ವ್ಯವಸ್ಥೆಯನ್ನು ಅದನ್ನು ಮಾಡ್ತಾ ಇದ್ದಾರೆ ಅವರು ಹಾಗೆ ಇನ್ನು ಪೈಪನ್ನು ಈಚೆ ನಂದು ಅಲ್ಲಿ ಮೇಲೆ ಇಡೋದು ಇದು ಅದು ತುಂಬ ಭಾರ ಇರ್ತದೆ ನೋಡಿ ಈಗ ಒಳಗೆ ಕಬ್ಬಿಣದ ಪೈಪ್ ಉಂಟು ಅದರೊಳಗೆ ಕಾಪರ್ ಪ್ಲೇಟ ಪೈಪ್ ಉಂಟು ಅಂದರೆ ವೈರ್ ಉಂಟು ಆಮೇಲೆ ಹೊರಗಿಂದ ಸಿ ಪಿ ವಿ ಸಿ ಪೈಪು ಇಷ್ಟನ್ನೆಲ್ಲ ಇಟ್ಲಿಗೆ ಜನ ಬೇಕಾಗ್ತದೆ ನಾವು ಆಗುವಂಥ ವಿಷಯ ಅಲ್ಲ ಅದಲ್ಲದೇ ನೋಡಿ ಇದು ನಮ್ಮ ಈ ಅವರು ಹೇಳಿದಂತಹ ಜಾಗ ಉಂಟು ಅಲ್ಲಿ ಇದನ್ನು ಮಾಡಲಿಕ್ಕಿರುವ ವ್ಯವಸ್ಥೆ ಇದು ಅದು ಸ್ವಲ್ಪ ಲಿಕ್ಕಟ್ಟಿನ ಜಾಗ ಹಾಗೆ ಅದನ್ನು ಇಟ್ಲಿಗೆ ಸ್ವಲ್ಪ ಕಷ್ಟ ಆಯಿತು ಹಾಗೀಗ ಫಸ್ಟ್ ನಾನು ಈಗ ಆ ಪೈಪನ್ನು ಫಸ್ಟ್ ಮೇಲೆ ಹೋಗಿ ಈಗ ಸೆಟ್ ಮಾಡೋದು ಆ ಹಂಚಿನ ಎಡೆಯಿಂದಾಗಿ ಗೋಡೆಗೆ ಸಿಕ್ಕಿಸ್ಲಿಕ್ಕೆ ಉಂಟು ಅದು ಕ್ಲಾಂಪ್ ಎಲ್ಲ ಹಾಕಿ ಹಾಗೆ ಅದನ್ನು ಈಗ ಅಲ್ಲಿ ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ಮೇಲೆ ಅನ್ನೋದನ್ನು ಇಟ್ಟುಕೊಂಡು ಇನ್ನೊಂದು ಸಿ ಪಿ ಸಿ ಪೈಪಲ್ಲಿ ಏನಿತ್ತು ಆಗ ಅದನ್ನು ಇದಕ್ಕೆ ಹಾಕಬೇಕು ಹಾಗೆ ಇಲ್ಲಿ ಪೈಪ್ ಈ ಕಾಪರ್ ವೈರ್ ಸ್ವಲ್ಪ ಬೆಂಡ್ ಆಗಿದೆ ಅದನ್ನು ಸಹ ಸ್ಟ್ರೈಟ್ ಮಾಡಿಕೊಂಡು ಹಾಕ್ಲಿಕ್ಕೆ ಉಂಟು ಹಾಗೆ ನೋಡ್ಬೋದು ನೀವು ಇಲ್ಲಿಗ ಇನ್ನೊಂದು ರೆಡ್ ಯೂಸರ್ ಈ ಕಡೆ ಹಾಕ್ತಾ ಇದ್ದಾರೆ ಅಂದ್ರೆ ಆ ಕಡೆಯಿಂದ ಅಲ್ಲಿ ಏನೊಂದು ಸಿಕ್ಕಿಸಿ ಇನ್ನೊಂದು ಸಿ ಪಿ ಯು ಸಿ ಪೈಪ್ ಅನ್ನು ಈ ಕಡೆ ಫಿಕ್ಸ್ ಮಾಡ್ಲಿಕ್ಕೋಸ್ಕರ ಈಗ ನೋಡ್ಬೋದು ಆ ಪೈಪನ್ನಲ್ಲಿ ಮೇಲೆ ಎತ್ತಿ ಕೊಡ್ತಾ ಇದ್ದಾರೆ ಅಲ್ಲಿ ಮೇಲ್ಗಡೆ ಹಂಚಿನ ಮೇಲೆ ಇನ್ನೊಬ್ಬರು ಇದ್ದಾರೆ ಅವರು ಅದನ್ನು ಮೇಲೆ ಎಳಿತಾ ಇದ್ದಾರೆ ಅದನ್ನು ಎಷ್ಟು ಬೇಕೋ ಅಂದಷ್ಟು ಮೇಲೆ ಹಾಕಿ ಹೋಗಬೇಕು ಅದೊಂದು ಸಾಧಾರಣ ಹಾಗದನ್ನು ಮೇಲೆ ಅವರು ಕೊಡ್ತಾ ಇದ್ದಾರೆ ಒಂದು ಲೆಂತ್ ಎಷ್ಟು ಫೀಟ್ ಅದು ಹಾಗಾದ್ರೆ ಅಲ್ಲಿ ಇದು ಅಲ್ಲಿಂದ ಇಲ್ಲಿಗೆ ಐದೇ ಫೀಟ್ ಇರ್ಬೋದ ಈಗ ಹಾ ಹಾ ಹದಿನೇಳು ಫೀಟ್ ಹಾಕು ಟೋಟಲ್ ಈಗಲ್ಲ ಹಾಗೆ ಇಲ್ಲಿ ನೋಡಿ ಅವರು ಸಿ ಪಿ ಯು ಸಿ ಪೈಪಿದು ಎಷ್ಟು ಅಳತೆ ಬೇಕು ಅಂತ ಲೆಕ್ಕ ಲೆಕ್ಕಾಕ್ತಾಯಿದ್ದಾರೆ ಅಂದರೆ ನಮಗೆ ಬೇಕಾದಷ್ಟು ಮಾತ್ರ ನೆಲದ ತನಕ ಬರಬೇಕಾದ ಪೈಪು ಅಷ್ಟು ಉದ್ದ ಕಟ್ ಮಾಡಿ ಬೇಕಾದಷ್ಟು ಹಾಕಿಕೊಳ್ಳುವಂಥದ್ದು ಹಾಗೆ ನೋಡಿ ಪಿ ಸಿ ಪಿ ವಿ ಸಿ ಪೈಪನ್ನು ಅದಕ್ಕೆ ಹಾಕುವಂಥದ್ದು ಅದರೊಳಗೆ ಹಾಗೆ ನೋಡಿ ಅವರನ್ನು ಹಾಕ್ತಾ ಇದ್ದಾರೆ ಅಂದರೆ ವಯರ್ ಅದು ಸ್ಟ್ರೈಟ್ ಇರಬೇಕು ಹಾಗೆ ಈ ಕಟ್ಟ ಜಾಗದ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ ಅದನ್ನು ಎಳ್ದು ಎಳ್ದು ಹೇಗೋ ಕ ಹಾಕಿದ್ರು ಅವರು ಇನ್ನು ರೆಡ್ಯೂಸರಿಗೆ ಅದನ್ನು ಫಿಕ್ಸ್ ಮಾಡುವಂಥದ್ದು ನೋಡಿ ನಿಮ್ಗೆ ಅಲ್ಲಿ ಕಾಣ್ಬೋದು ಆ ಕಬ್ಬಿಣದ ರಾಡು ಮುಗ್ದ ಜಾಗ ಅದು ನೋಡಿ ಅಲ್ಲಿಗೆ ರೆಡ್ಯೂಸರನ್ನು ಹಾಕಿದ್ದಾರೆ ಅದನ್ನಲ್ಲಿ ಕರೆಕ್ಟ್ ಕೂರಿಸ್ಬೇಕು ಅದನ್ನು ನೋಡಿ ಕರೆಕ್ಟ್ ಫಿಕ್ಸ್ ಆಯಿತು ಈಗ ಅದನ್ನು ಇನ್ನು ಬೇಕಾದಷ್ಟು ಎತ್ತಿ ಗೋಡೆಗೆ ಕ್ಲಾಂಪ್ ಹಾಕಿ ಫಿಕ್ಸ್ ಮಾಡುವುದು ಹಾಗೆ ನೋಡಿ ಅದು ಗೋಡೆಗೆ ಅಲ್ಲಿ ಆ ಕಡೆ ಫಿಕ್ಸ್ ಆಯ್ತು ಇನ್ನು ಈ ಕಡೆ ಒಂದು ನೋಡಿ ಬೆಂಡ್ ಉಂಟು ನೋಡಿ ಫುಲ್ ಫುಲ್ ಬೆಂಡ್ ಅದನ್ನಲ್ಲಿ ಇಟ್ಟು ಅದರೊಳಗಿಂದಾಗಿ ಆ ಕಾಪರ್ ವೈರ್ ಕಳಗೆ ಬರ್ತದೆ ಅದೀಗ ಅರ್ಥ ಗುಂಡಿಗೆ ಹೋಗ್ಬಿಲಿ ಹೋಗ್ಲಿಕ್ಕೆರುವಂಥದ್ದು ಹಾಗೆ ಅಲ್ಲಿ ಅರ್ತ್ ಪೈಪು ಫಿಕ್ಸ್ ಆಗಿದೆ ಇನ್ನೀಗೇನು ಮಾಡಬೇಕಂದ್ರೆ ಈ ಕಾಪರ್ ವೈರ್ ಉಂಟಲ್ಲ ಅದಕ್ಕೊಂದು ಡ್ರಿಲ್ ಮಾಡಿ ಒಂದು ತೂತು ಮಾಡಿ ಅದನ್ನೀಗ ಈ ಕಬ್ಬಿಣದ ರಾಡಿಗೆ ಇಲ್ಲಿ ಮೇಲುಗಡೆ ಒಂದು ಕಡೆ ಬೋಲ್ಟ್ ಹಾಕಿ ಫಿಕ್ಸ್ ಮಾಡಬೇಕು ಅದು ಹಾಗೆ ಈ ಪೈಪಿಗೆ ಅಂಟಿಕೊಂಡು ಕಳಗೆ ಹೋಗಿ ಕಳಗಿಂದ ಇನ್ನೊಂದು ರೌಂಡ್ ಮೇಲಾಗಿ ಇನ್ನೊಂದು ಸೈಡಿಂದಾಗಿ ಬಂದು ಈ ಕಡೆ ಮೇಲೆ ಇನ್ನೊಂದು ರಾಡ್ ಹಾಕಿ ಫಿಕ್ಸ್ ಮಾಡೋದು ಅಂದರೆ ಬೋಲ್ಟ್ ಹಾಕಿ ಹೀಗೆ ಮಾಡಿದರೆ ಏನು ತೊಗೊಳ್ತು ಉಂಟಾ ವಿಷಯ ಈ ಗುಂಡಿ ಪರ್ಫೆಕ್ಟ್ ಆಗ್ತದೆ ಅಂದರೆ ನಾವು ಈ ಕಾಪರ್ ವೈರ್ ಬಾಕಿ ಟೈಪಿದೆಲ್ಲ ಹಾಕಿದರೆ ಅಷ್ಟು ಕರೆಕ್ಟ್ ಆಗೋದಿಲ್ಲ ಅದು ಮುಂದೆ ಸಹ ಹೋಗ್ಬೋದು ಈ ಥರ ಬೋಲ್ಟ್ ಎಲ್ಲ ಹಾಕಿ ಕರೆಕ್ಟ್ ಫಿಕ್ಸ್ ಮಾಡಿದರೆ ಕರೆಕ್ಟ್ ಆಗ್ತದೆ ಈ ಅರ್ಥಗೊಂಡಿರೋ ವ್ಯವಸ್ಥೆ ಹಾಗೆ ನೋಡಿ ಇಲ್ಲಿ ಕಳೆಗೆ ಕರೆಕ್ಟ್ ನೋಡಿ ಕಳೆಗೆ ಬಂದು ಎಷ್ಟು ಆಯ್ತದನೆಲ್ಲ ಹಾಗೆ ಗುಂಡಿಗೆ ಅಲ್ಲಿ ಹಾಕಿಟ್ಟದ್ದು ಅಲ್ಲಿಂದ ಕರೆಕ್ಟ್ ಈಗ ಮೇಲೆ ಬಂದು ಈ ಕಡೆ ಒಂದು ಆ ಕಡೆ ಆ ಥರ ಹೋಗಿ ಕರೆಕ್ಟ್ ಫಿಕ್ಸ್ ಆಗಿ ಇಟ್ಕೊಳ್ಳೋದು ಹಾಗೆ ನೋಡಿ ನಮ್ಮ ಅರ್ಥ ಗುಂಡಿದು ಕೆಲಸ ಆಯಿತು ಏನು ಗೊತ್ತುಂಟ ಒಂದು ಈ ಐದು ಗೋಣಿಯಷ್ಟು ಮಸಿ ಬೇಕಾಗ್ತದೆ ಇದ್ದಿಲು ಅಂದರೆ ತುಂಬ ಹಾಕಿದಷ್ಟು ಒಳ್ಳೆಯದು ಈ ಪೇಟೆಗಳಲ್ಲೆಲ್ಲ ಏನಾಗ್ತದೆ ಅಂದರೆ ಈ ಇದ್ದಿಲ್ಲಿ ಕೊರತೆ ಇರೋದ್ರಿಂದಾಗಿ ಅಂದರೆ ತುಂಬ ರೇಟ್ ಅಂತ ಈ ಒಂದು ಗೋಣಿಗೆ ಸಾಧಾರಣವ್ರು ಹೇಳಿದ್ದರು ಸಾವಿರದ ಇನ್ನೂರು ರೂಪಾಯಿ ಎಲ್ಲ ಆಗ್ತದೆ ಅಂತ ನಮ್ಮದಿಲ್ಲಿ ಈಟಿನ ಗೋಣಿ ಉಂಟು ಏನು ನೋಡಿ ಇಫ್ಕೊ ಗೊಬ್ಬರದ್ದು ಅದರದ್ದೊಂದು ಐವತ್ತು ಕೆ ಜಿ ಆಗಿರಬೇಕು ಅದರಲ್ಲಿ ಒಂದು ಐದು ಗೋಣಿಯಷ್ಟು ಇದ್ದಿಲ್ಲುಂಟು ಹಾಗಾದೀಗ ಹಾಕೋದು ಅದು ಸೀದಾ ಹಾಕುವಂಥದ್ದಲ್ಲ ಅಲ್ಲ ಈಗ ಒಂದು ಲೈನ್ ಒಂದು ಪದಾರ ಒಂದು ಲೇಯರ್ ಫಸ್ಟಿಗೆ ಹೀಗೆ ಮಸಿಯನ್ನು ಹಾಕೋದು ನೋಡಿ ಇಲ್ಲಿ ಸ್ವಲ್ಪ ಹಾಕಬೇಕು ಅದು ಇಡೀ ಸ್ಪ್ರೆಡ್ ಹಾಕಬೇಕು ಆ ಥರ ಕರೆಕ್ಟಾಗಿ ಹಾಕಬೇಕು ಆಮೇಲೆ ಅದರ ಮೇಲೆಗೆ ಸ್ವಲ್ಪ ಉಪ್ಪು ಉಪ್ಪು ಸಹ ನೋಡಿ ಒಂದು ಗೋಣಿಯಷ್ಟು ಉಪ್ಪು ಬೇಕಾಗ್ತದೆ ಅಂದರೆ ಈ ನಾವು ತಗೊಂಡದ್ದು ಈಟಿನ ಗೊಬ್ಬರದ ಗೋಣಿಯಲ್ಲಿ ಒಂದು ಗೋಣಿಯಷ್ಟು ಉಪ್ಪು ಉಂಟು ಅದು ಸಹ ಬೇಕಾಗ್ತದೆ ಫಸ್ಟ್ ಈ ತರ ಕರೆಕ್ಟ್ ಅದೆಲ್ಲ ಚಂದಲ್ಲಿ ಆದ ನಂತರ ನೆಕ್ಸ್ಟ್ ಏನಂದ್ರೆ ಉಪ್ಪು ಹಾಕಲಿಕ್ಕೆ ಕಲ್ಲುಪ್ಪು ನೋಡಿ ಈ ತರ ಉಪ್ಪನ್ನು ಹಾಕಿಕೊಳ್ಬೇಕು ಅದಕ್ಕೆ ಆಮೇಲೆ ನೋಡಿ ಇಲ್ಲಿ ವಾಪಸ್ ಈ ತರ ಮಸಿಯನ್ನು ಹಾಕೋದು

ಒಂದು ಲೇಯರ್ ಮಣ್ಣಿನ ಲೇಯರ್ ಆಮೇಲೆ ವಾಪಾಸು ಈ ಥರ ಮಸಿ ಇದ್ದಿಲನ್ನು ಹಾಕಿಕೊಳ್ಬೇಕು ಹಾಗೆ ಗೊತ್ತುಂಟ ಫಸ್ಟ್ ಮಸಿ ಆಮೇಲೆ ಅದರ ಮೇಲೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ನಾವಿಲ್ಲಿ ಫಸ್ಟ್ ಸ್ವಲ್ಪ ಮಸಿ ಹಾಕಿದ್ದೇವೆ ಆಮೇಲೆ ವಾಪಸ್ ಉಪ್ಪು ಹಾಕಿ ಅದರ ಮೇಲೆ ಮಸಿ ಹಾಕಿ ಈ ಇದ್ದನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಮಣ್ಣಿನ ಲೇಯರ್ ಹಾಕಿ ಅದರ ಮೇಲೆ ವಾಪಾಸು ಈ ಥರ ಮಸಿಯನ್ನು ಹಾಕಿದ್ದೇವೆ ಹೇ ಮಸಿ ಉಪ್ಪು ಆಮೇಲೆ ಮಣ್ಣು ವಾಪಾಸು ಮಸಿ ಉಪ್ಪು ಮಣ್ಣು ಈ ಥರ ಹಾಕಿಕೊಂಡು ಬರೋದು ಈ ವಾಪಸ್ ಉಪ್ಪನ್ನು ಹಾಕ್ತಾ ಇದ್ದಾರೆ ನೋಡಿ ಈ ಥರ ಕರೆಕ್ಟ್ ಮೇಲೆ ಬರುವ ಸತ್ತು ಅಷ್ಟು ಹಾಕಬೇಕು ಕರೆಕ್ಟ್ ವಾಪಸ್ ಉಪ್ಪು ಹಾಕಿ ಅದರ ಮೇಲೆ ಮಸಿ ಮಣ್ಣು ಆಮೇಲೆ ಆ ತರ ಕಂಟಿನ್ಯೂ ಮಾಡ್ಬೇಕು ಹಾಗೆ ನೋಡಿ ವಾಪಸ್ ಸಮಸ್ಯೆ ಆದ್ಮೇಲೆ ನಾವು ಮಣ್ಣನ್ನು ಹಾಕ್ತಾ ಇದ್ದೇವೆ ಅಲ್ಲೇ ಸೈಡ್ ಬಾರೆಯಿಂದ ಜರಿಸಿ ಹಾಕ್ತಾ ಇದ್ದೇವೆ ಅದನ್ನು ನಾವು ಮಣ್ಣು ಹಾಗೆ ನೋಡಿ ಎಲ್ಲ ಲೇಯರ್ ಕರೆಕ್ಟ್ ಆದಮೇಲೆ ಈ ಥರ ಫುಲ್ಲು ಮಣ್ಣು ಹಾಕಿ ಅಲ್ಲಿ ಮೇಲೆದು ಲೇಯರನ್ನು ಮುಚ್ಚೋದು ಈ ಥರ ಕರೆಕ್ಟ್ ಮಾಡಿ ಅದು ಮುಚ್ಚಬೇಕು ಅಲ್ಲಿ ಹಾಗೆ ನೋಡಿ ವ್ಯವಸ್ಥೆ ಇಲ್ಲಿಗ ರೆಡಿಯಾಗಿದೆ ಇದನ್ನು ಒಂದು ಇದರ ಅಂದಾಜು ಮೊತ್ತ ಒಂದು ಇಪ್ಪತ್ತು ಸಾವಿರ ರೂಪಾಯಿಗಳು ಆಗ್ಬೋದು ಅಂತ ಅವರು ಹೇಳಿದ್ದಾರೆ ನಮ್ಗೆ ಅದು ಈಗ ಫೈನಲ್ ಬಿಲ್ ಇನ್ನು ಸಾಕಬೇಕಷ್ಟೇ ಮತ್ತೊಂದು ಈ ಹೊಂಡ ಅದು ನಾವೇ ಆ ಗುಂಡಿ ಹಾಗೆ ಅದರದ್ದೊಂದು ಬೇರೆ ಖರ್ಚು ಸದ್ಯದ ಹವಾಮಾನದಲ್ಲಿ ಅನಿರೀಕ್ಷಿತವಾಗಿ ಬರುವ ಗುಡುಗು ಸಿಡಿಲಿಂದ ರಕ್ಷಿಸಿಕೊಳ್ಳಲು ಪ್ರತಿ ಮನೆಯಲ್ಲೂ ಇಂತಹ ವ್ಯವಸ್ಥೆಯೊಂದನ್ನು ಅಳವಡಿಸಿಕೊಳ್ಳುವುದು ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲೇ ಇರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ಓ ಇನ್ನೂ ನೀವು ಈ ವಿಡಿಯೋ ನೋಡ್ತಿದ್ದೀರಿ ಅಂದರೆ ನಿಮಗೆ ಕಂಟೆಂಟ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಹಾಗಾಗಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ Again, oh, so oh, oh, oh.